ನೋಡಿ ಸರ್, ಇದೊಂದು 2 ಎಕರೆ ಫಾರ್ಮ್ ಹೌಸ್ ಲ್ಯಾಂಡ್, ರೆಡಿ ಇರ್ತಕ್ಕಂಥ ಫಾರ್ಮ್ ಹೌಸು, ಡೆವಲಪ್ಡ್ ಫಾರ್ಮ್ ಹೌಸು. 1000 ಅಡಿಕೆ ಗಿಡ ಇದೆ, ಒಂದು 50-60 ಕೋಕೋನಟ್ಸ್ ಇದೆ. ಎಲ್ಲ ಈಲ್ಡಿಂಗ್ ಬರ್ತಿರ್ತಕ್ಕಂಥ ಅರೆಕಾನಟ್ಸ್ ಆ್ಯಂಡ್ ಕೋಕೋನಟ್ ಟ್ರೀ. ಎರಡು ಎಕರೆ ಫೆನ್ಸಿಂಗು ಕಂಪ್ಲೀಟ್ ಆಗಿದೆ, ಮತ್ತು 2 ಬೋರ್ವೆಲ್ ಇದೆ. ನೀರು ಚೆನ್ನಾಗಿದೆ, ಎಲ್ಲ ಡ್ರಿಪ್ ಇರಿಗೇಷನ್ ಆಗಿದೆ. ನೋಡಿ ಅಡಿಕೆ ಏನು ತಾಳು ಚೆನ್ನಾಗಿದೆ. ಅಡಿಕೆ, ಕೋಕೋನಟ್ಸ್ ಮತ್ತು ಇನ್ನೂ ಇತ್ಯಾದಿ ಹಣ್ಣಿನ ಗಿಡಗಳನ್ನ ಹಾಕೊಂಡಿದ್ದಾರೆ. ಟಾರೋಡ್ ಅಪ್ರೋಚ್ಗೆ ಇರತಕ್ಕಂಥ ಫಾರ್ಮ್ ಹೌಸ್. ತುಂಬ ಅದ್ಭುತವಾಗಿರ್ತಕ್ಕಂಥ ಲ್ಯಾಂಡು. ಮತ್ತು ಇನ್ನೊಂದು ಹೇಳೋದಾದರೆ ಕನ್ವರ್ಷನ್ ಆಗಿರ್ತಕ್ಕಂಥ ಲ್ಯಾಂಡ್ ಇದು. 2 ಎಕರೆನೂ ಕೂಡ ವಾಣಿಜ್ಯ ಕನ್ವರ್ಷನ್ ಆಗಿದೆ. ನೋಡಿ ಈಲ್ಡಿಂಗ್ ತುಂಬ ಚೆನ್ನಾಗಿದೆ. ಅಡಿಕೆ, ಅರೆಕಾನಟ್ಸ್ ತುಂಬ ಫಲವತ್ತಾಗಿದೆ. ಸಪೋಟೋ, ಮ್ಯಾಂಗೋ, ಹಲಸು, ಟೀಕು ಎಲ್ಲ ಸ್ವಲ್ಪ ಸ್ವಲ್ಪ ಇವೆ. ಅಡಿಕೆ 1000 ಇದೆ. ಎರಡು ಎಕರೆ ಒಂದು 15 ಕುಂಟೆ ಖರಾಬು ಒತ್ತುವರಿ. 2 ಎಕರೆ 15 ಕುಂಟೆ ಟೋಟಲ್ ಲ್ಯಾಂಡು. ಸ್ಕ್ವೇರ್ ಆಗಿದೆ ಲ್ಯಾಂಡು, ಸಮತಟ್ಟವಾಗಿ ಪ್ಯೂರ್ ರೆಡ್ ಸಾಯಿಲ್ ಲ್ಯಾಂಡು. ಟಾರೋರ್ ಅಪ್ಪಿರ್ತಕ್ಕಂಥ ಲ್ಯಾಂಡು. ಮಳವಳ್ಳಿಯಿಂದ ಡಿಸ್ಟೆನ್ಸ್ ಬಂದು ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಂದ 120 ಕಿಲೋಮೀಟ್ರ್ ಆಗುತ್ತೆ. ತುಂಬ ಅದ್ಭುತವಾಗಿದೆ. ನಿಮಗೆ ಮುಂದೆ ರೋಡ್ ತೋರಿಸ್ತೀನಿ. ಒಂದು ಸ್ಮಾಲ್ ಹೌಸು ಕೂಡ ಇದೆ, ಲೇಬರ್ ಇರೋದಕ್ಕೆ. ನೋಡಿ, ಇದು ಕೋಳಿ ಸಾಕಾಣಿಕೆಗೆ ಮಾಡಿರ್ತಕ್ಕಂಥ ಸೆಡ್ಡು. ನೋಡಿ, ಅದೇ ಟಾರ್ ರೋಡು, ಡಾಂಬರ್ ರೋಡ್ಗೆ ಅಟ್ಯಾಚ್ ಇರ್ತಕ್ಕಂಥ ಫಾರ್ಮ್ ಹೌಸು. ಇದು ಡಾಗ್ ಹೌಸ್. ಇದು ಟಾರ್ ರೋಡು. ಇದು ವೆಸ್ಟ್ ಪೇಸ್ಗೆ ಟಾರ್ ರೋಡ್ ಬರುತ್ತೆ ಎಂಟ್ರೆನ್ಸು.
ತುಂಬ ಚೆನ್ನಾಗಿದೆ ರೆಡಿ ಇರತಕ್ಕಂಥ ಫಾರ್ಮ್ ಹೌಸು.